ನನಗೊಂದು ಕುತೂಹಲ, ಈಗ ಅಷ್ಟು ಜನ ಇರ್ತಾರೆ, ಬಟ್ ನೀವು ಯಾವ್ದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಅವ್ರು ಆಯ್ಕೆ ಮಾಡ್ಕೊಳ್ತೀರಾ ಅಂತೇಳಿ, ಅಷ್ಟು ಜನ ಇರ್ತಾರೆ ಅಂದ್ರೆ ಒಂದು ಪರ್ಟಿಕ್ಯುಲರ್ ನಿಮ್ಗೆ ಒಂದು ಥಾಟ್ ಇರುತ್ತೆ, ಇಂಥವ್ರು ಬೇಕು, ಇಂಥ ಅವ್ರಿಗೆ ಆದ್ಯತೆ ಕೊಡ್ಬೇಕು ಅಂತ, ನೀವು ಯಾವ್ದನ್ನ ಮಾನದಂಡವಾಗಿ ಬಳಸ್ತೀರ ಅಂತ? ಆಕ್ಚುಲಿ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಇಂಥದ್ದೇ ಮಾನದಂಡ ಅಂತ ಹೇಳೋದು ಕಷ್ಟ ಇದೆ. ಹಾಡುವವರು ತುಂಬಾ ಚೆನ್ನಾಗಿ ಹಾಡುವವರು ಇದ್ರೆ ಬಿಗ್ ಬಾಸ್ ಮನೇಲಿ ಇರ್ಬೇಕಾ? ಬಹುಶಃ ಅಲ್ಲ, ಇರ್ಬೇಕಾಗಿಲ್ಲ. ತುಂಬಾ ಚೆನ್ನಾಗಿ ಟಾಸ್ಕ್ ಮಾಡುವವರು ಬಿಗ್ ಬಾಸ್ ಮನೇಲಿ ಇರ್ಬೇಕಾ? ಬೇಕು, ಹೌದು, ಅವ್ರು ಟಾಸ್ಕೂ ಮಾಡ್ಬೇಕು. ಬಟ್ ಬರೀ ಟಾಸ್ಕ್ ಮಾಡಿದ್ರೆ ಬಿಗ್ ಬಾಸ್ ಮನೆಗೆ ಅವರಿಗೆ ಪ್ರವೇಶ ಕೊಟ್ಟರು ಚೆನ್ನಾಗಿರತ್ತಾ? ಗೊತ್ತಿಲ್ಲ ನನಗೆ. ವೈಯಕ್ತಿಕವಾಗಿ ನಾವು ಒಂದು ಐದಾರು ಥರದಲ್ಲಿ ಇದನ್ನ ಯೋಚನೆ ಮಾಡ್ತೀವಿ. ಒಂದು ಸಣ್ಣ ಮಟ್ಟದ ಪ್ರಾತಿನಿಧ್ಯ ಸಿಗ್ಬೇಕು, ಬೇರೆ ಕೊಡಗು ಭಾಷೆ, ಬೇರೆ ಉತ್ತರ ಕರ್ನಾಟಕದ ಭಾಷೆ, ಬೇರೆ ಬೆಂಗಳೂರಿನ ಭಾಷೆ, ಬೇರೆ. ಸೊ ಆಕ್ಚುಲಿ ನಾಲ್ಕು, ಹಂಗೆ ನೋಡಿದ್ರೆ ಹೈದರಾಬಾದ್ ಕರ್ನಾಟಕದ ಭಾಷೆ ಇನ್ನೊಂಚೂರು ಬೇರೆ ಇದೆ. ಸೊ ಹಾಗೆ ಭಾಷೆಗಳನ್ನ ಹುಡ್ಕೊಂಡು ಹೋದ್ರೆ ಕರ್ನಾಟಕದಲ್ಲಿ ಒಂದು ಮಿನಿ ಇಂಡಿಯಾ ಇದೆ, ಬೇರೆ ಬೇರೆ ಥರದ ಭಾಷೆಗಳಲ್ಲಿ ಜನ ಮಾತಾಡ್ತಾರೆ. ಸೊ ಹಾಗೆ ಒಂದು ಭಾಷೆ ದೃಷ್ಟಿಯಿಂದ ಒಂದು ಮಿಕ್ಸ್ ಯೋಚನೆ ಮಾಡ್ತೀವಿ, ಏಜ್ ದೃಷ್ಟಿಯಿಂದ ಒಂದು ಮಿಕ್ಸ್ ಯೋಚನೆ ಮಾಡ್ತೀವಿ, ಅವರ ಕಲ್ಚರ್ ಮತ್ತು ಎಜುಕೇಷನ್ ದೃಷ್ಟಿಯಿಂದ ಒಂದು ಮಿಕ್ಸ್ ಯೋಚನೆ ಮಾಡ್ತೀವಿ, ಅವರ ಪ್ರೊಫೆಷನ್ ದೃಷ್ಟಿಯಿಂದ ಒಂದು ಮಿಕ್ಸ್ ಯೋಚನೆ ಮಾಡ್ತೀವಿ. ಸೊ ಹೀಗೆ ಬೇರೆ ಬೇರೆ ಮಾನದಂಡಗಳಲ್ಲಿ ಮಿಕ್ಸ್ ಯೋಚನೆ ಮಾಡ್ತೀವಿ. ಒಂದು ಸಮಾಜ, ಒಂದು ಕನ್ನಡದ ಮನೆ ಮಾಡೋಕ್ಕೆ ಏನೆಲ್ಲ ಎಲಿಮೆಂಟ್ಗಳಿರಬೇಕು ಅನ್ನೋದನ್ನು ನೋಡಿ ಆಯ್ಕೆಯನ್ನು ಮಾಡ್ತೀವಿ. ಇದು ಟ್ಯಾಲೆಂಟ್ನ ಶೋ ಅಲ್ವೇ ಅಲ್ಲ, ಇದು ಆ ಮಿಕ್ಸನ್ನು ನೋಡೋ ಶೋ, ಮತ್ತು ಆ ಮಿಕ್ಸ್ನಲ್ಲಿ ಬಿಹೇವಿಯರ್ ಹೇಗಿರುತ್ತೆ ಅಂತ ನೋಡೋ ಶೋ. ಹಾಗಾಗಿ ಯಾರಾದರೂ ಅಂದ್ಕೊಂಡ್ರೆ ಇಲ್ಲ ನನಗೆ ತುಂಬ ಟ್ಯಾಲೆಂಟ್ ಇದೆ, ನಾನು ಬಿಗ್ ಬಾಸ್ ಮನೇಲಿ ಇರಬೇಕು ಅಂದರೆ ಅದಕ್ಕೆ ಹೆಚ್ಚಿನ ಅರ್ಥ ಇಲ್ಲ ನನ್ನ ಪ್ರಕಾರ. ನೀವು ಕನ್ನಡದ ಒಂದು ಮನೆಯನ್ನು ಪ್ರತಿನಿಧಿಸುವ ಮಿಕ್ಸ್, ಒಂದು ಯುನೀಕ್ ಮಿಕ್ಸನ್ನು ನಿಮ್ಗೆ ತರಕ್ಕೆ ಸಾಧ್ಯ ಆಗತ್ತಾ ಅನ್ನೋದನ್ನು ನೋಡಿದರೆ, ಅಂಥವ್ರಿದ್ದರೆ ಅವರು ಅವ್ರನ್ನ ಮನೆಯೊಳಗಡೆ ನೋಡಬೇಕು ಅನ್ನೋದು ನಾನು ಅಂದ್ಕೊಂಡಿರೋದು. ಇದು ನನಗೂ ಹೊಸ್ತು, ನಾನು ಮೊದಲನೇ ಸಾರಿ ಇದನ್ನು ಮಾಡ್ತಿರೋದು. ಹಾಗಾಗಿ ಸರಿ ಇದೆಯೋ ಸರಿ ಇಲ್ವೋ ಗೊತ್ತಿಲ್ಲ ನನಗೆ, ಸರಿ ಇರಬಹುದು ಅಂತ ಅಂದ್ಕೊಂಡಿದ್ದೀನಿ ಈ ಅಪ್ರೋಚು. ನೋಡಿ, 15ನೇ ತಾರೀಕು ನಂತರ ಕರ್ನಾಟಕ ID ನೋಡೋಕ್ಕೆ ಸಾಧ್ಯ ಇದೆ. ಸೊ ಸರಿ ಆಯ್ತಾ ತಪ್ಪಾಯ್ತಾ? ಹಾಯ್, ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ರಚಿತಾರಾಮ್ ಮಾತಾಡ್ತಿರೋದು. ನನ್ನ ಮೂವಿ ಅಪ್ಡೇಟ್ಸ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಫಿಲ್ಮಿ ಬೀಟ್.